ಸೂಪರ್ ಆಗಿದೆ, ಸಿಂಪಲ್ ಆಗಿದೆ, ಬೆಸ್ಟ್ ಆಗಿದೆ. ಒಂದು ಚಿಕ್ಕ ಜಾಗ, 30 ವರ್ಷ ಹಳೆ ಹೋಟೆಲು, ಹೆವಿ ಕ್ರೌಡ್ ಗೈಸ್, ಜನ ಒಂದು ಹಾಗೆ ತುಂಬಿಕೊಂಡ್ಬಿಡ್ತಾರೆ ಇಡ್ಲಿಗೋಸ್ಕರ, ನಾನ್ ಸ್ಟಾಪ್ ಆಗಿ ಹಾಕ್ತಾನೆ ಇರ್ತಾರೆ. ಎಲ್ರು ನಮಸ್ಕಾರ, ನಾನು ಶಬರೀಶ್, ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಮೈಸೂರು ಗೈಸ್. ಮೈಸೂರಲ್ಲಿ ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದಿದ್ವಿ. ಯಾವ ಏರಿಯಾ ಅಂದರೆ ಹುಣಸೂರು ಮೈನ್ ರೋಡಲ್ಲಿ ಕಳೆದ 30 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬರ್ತಿರುವಂಥ ಹೋಟೆಲ್ ವಿಕಾಸ್ ಅಲಿಯಾಸ್ ರಾಜೀವ್ ಹೋಟೆಲ್ ಗೈಸ್. ಚಿಕ್ಕ ಹೋಟೆಲು ಬಟ್ ಹೆವಿ ಕಸ್ಟಮರ್. ಏನಿಲ್ಲ ಸ್ಪೆಷಲ್ ಅಂದರೆ ಚಿಬುಲು ಇಡ್ಲಿ, 10 ರೂಪಾಯಿಗೆ ಚಿಬುಲು ಇಡ್ಲಿನ ಸರ್ವ್ ಮಾಡಿಕೊಂಡು ಬರ್ತಿದ್ದಾರೆ. ಲಿಮಿಟೆಡ್ ಐಟಮು, ಜಸ್ಟ್ ಚಿಬುಲು ಇಡ್ಲಿ, ಪೂರಿ, ವಡೆ, ರೈಸ್ ಬಾತು, ಇಷ್ಟೇ ಐಟಮ್ ಗೈಸ್. ಇವರ ಟೈಮಿಂಗ್ ಬೆಳಗ್ಗೆ 5 ರಿಂದ 12 ವರೆ ತನಕ, ಬೆಳಗ್ಗೆ ಮಾತ್ರ ಸಂಜೆ ಇಲ್ಲ. ಸೊ ನಾನು ಬ್ರೇಕ್ಫಾಸ್ಟ್ ಮಾಡೋಂತ ಬಂದಿದ್ದೀನಿ, ಹೋಗೋಣ ಚಿಬುಲಿ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತೀರ, ಲೈಕ್ ಶೇರ್ ಕಮೆಂಟು ಮರೀದ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ಈಗ ಫಸ್ಟ್ ಐಟಮ್ ತೊಗೊಂಡಿದ್ದೀವಿ ಗೈಸ್, ಚಿಬುಲು ಇಡ್ಲಿ. ಈ ಜಾಗದಲ್ಲಿ ಸಿಗೋದೆ ಲಿಮಿಟೆಡ್ ಐಟಮು. ಮೈನ್ ಡಿಶ್ ಅಂದರೆ ಚಿಬುಲು ಇಡ್ಲಿ, ಪೂರಿ ಸಿಗುತ್ತೆ, ಬಾತ್ ಸಿಗುತ್ತೆ, ಮಸಾಲೆ ವಡೆ ಗೈಸ್. 2 ಇಡ್ಲಿ ತೊಗೊಂಡಿದ್ದೀನಿ ವಿತ್ ಕೆಂಪು ಚಟ್ನಿ, ಉರುಗಡಲೆ, ಒಣಮೆಣಸಿನಕಾಯಿ ಎಲ್ಲ ಹಾಕಿ ಮಾಡಿರುವಂಥ ಒಂದು ಚಟ್ನಿ, 2 ಮಸಾಲೆ ವಡೆ. ಸೊ ಲೆಟ್ಸ್ ಟೇಸ್ಟ್ ಹಾಟ್ ಸ್ಟೀಮಿಂಗ್ ಇಡ್ಲಿ. ಇಡ್ಲಿ ಸಾಫ್ಟ್ ಇದೆ, ಸೂಪರ್ ಆಗಿದೆ. ಚಟ್ನಿ ಒಂದು ಸ್ಪೈಸಿ ಗೈಸ್. ಫಸ್ಟ್ ಬ್ರೇಕ್ಫಾಸ್ಟ್ ಆಫ್ ದ ಡೇ. ಖಾರ ಇದೆ ಚಟ್ನಿ, ಕ್ರೀಮಿ ಇದೆ. ಇದ್ರ ನಿಮಗೆ ವಾಟರ್ ಬೇಕಂದ್ರೆ ಈ ಥರನೂ ಕೊಡ್ತಾ ಇಲ್ಲ, ಅಂದರೆ ಗಟ್ಟಿ ಚಟ್ನಿ ಕೂಡ ಇರುತ್ತೆ, ಬಟ್ ಸೇಮ್ ಚಟ್ನಿನೇ ಅವರು ಕೊಡ್ತಾ ಇರೋದು ಗೈಸ್. ಆಹಾ, ಲೈಟಾಗಿ ನಿಮಗೆ ಒಂದೊಂದು ಕಾಯಿ ಹಾಕಿರುವಂಥ ಗೊತ್ತಾಗುತ್ತೆ. ಅದು ಬಿಟ್ಟರೆ ಫುಲ್ ಆ್ಯಂಡ್ ಫುಲ್ಲು ಕ್ರೀಮಿ ಆಗಿರುವಂಥದ್ದು, ಸ್ಪೈಸಿ ಇದೆ, ಬಟ್ ಇಡ್ಲಿಗಂತೂ ಬೆಸ್ಟ್ ಆಗಿದೆ ಅಂತ ಹೇಳ್ತೀನಿ ಗೈಸ್. ಜಸ್ಟ್ ಅರೋಮಾ ಇಡ್ಲಿದ ಚಿಬ್ಲೂದು ಫ್ಲೇವರ್ ಒಂದು ಬರುತ್ತೆ, ಅದು ಬಿಟ್ಟರೆ ಒಂದು ನಾರ್ಮಲ್ ಇಡ್ಲಿ ಥರನೇ ಇರುತ್ತೆ. ಹಾಂ, ಸೂಪರ್ ಆಗಿದೆ, ಸಿಂಪಲ್ ಆಗಿದೆ, ಬೆಸ್ಟ್ ಆಗಿದೆ. ಒಂದು ಚಿಕ್ಕ ಜಾಗ, 30 ವರ್ಷ ಹಳೆ ಹೋಟೆಲು, ಹೆವಿ ಕ್ರೌಡ್ ಗೈಸ್, ಜನ ಒಂದು ಹಾಗೆ ತುಂಬಿಕೊಂಡ್ಬಿಡ್ತಾರೆ ಇಡ್ಲಿಗೋಸ್ಕರ, ನಾನ್ ಸ್ಟಾಪ್ ಆಗಿ ಹಾಕ್ತಾನೆ ಇರ್ತಾರೆ. ಇದು ವಡೆ, ಮಸಾಲೆ ವಡೆ, ಹಾಗೆ ಒಂದು ನಾರ್ಮಲ್ ವಡೆ, ನಾಚೆ ಕ್ರಿಸ್ಪಿ, ಡೀಸೆಂಟಾಗಿ ಒಳ್ಳೆ ಟೇಸ್ಟಲ್ಲಿದೆ. ಇಡ್ಲಿ ಒಟ್ಟಿಗೆ ಒಳ್ಳೆ ಕಾಂಬಿನೇಷನು. ನೆಕ್ಸ್ಟ್ ಐಟಮು ಪೂರಿ ಗೈಸ್. ನಾನು ಸಿಂಗಲ್ ತೊಗೊಂಡಿದ್ದೀನಿ, ಬಿಸಿ ಬಿಸಿ ಬಿಸಿಯಾಗಿ ಹಾಕಿ ಸೂಪರಾಗಿ ಕೊಟ್ಟಿದ್ದಾರೆ. ಓ ಹೋ 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 ಹೋ, ಆಲ್ರೆಡಿ ಪಲ್ಯ ಸೇಮ್ ಅದೇ ಥರ ಒಂದು ಚಟ್ನಿ. ಇಲ್ಲಿ ಫಾಸ್ಟ್ ಮೂವಿಂಗ್ ಗೈಸ್, ಇಡ್ಲಿ ಒಟ್ಟಿಗೆ ಪೂರಿ ಅಂತೂ ನಾನ್ ಸ್ಟಾಪಾಗಿ ಹಾಕ್ತಾನೆ ಇದ್ದಾರೆ. ಇಡ್ಲಿ ಅಂತೂ ನಾನು ಬಂದಾದ್ಮೇಲೆ 2 ಟ್ರಿಪ್ಪು ಖಾಲಿ ಆಯಿತು. ಚಟ್ನಿ ಅಂತೂ ಬೆಂಕಿ ಇದೆ. ಚೆನ್ನಾಗಿದೆ, ನಾರ್ಮಲ್ ಪೂರಿ, ಸಾಫ್ಟಾಗಿ ಸೂಪರ್ ಅದೇ ಗೈಸ್. ಬಟ್ ಜಾಸ್ತಿ ಮ್ಯಾಟ್ರ್ ಆಗದೆ ಈ ಚಟ್ನಿ, ಆ ಸ್ಪೈಸಿಯಾಗಿ ಕ್ರೀಮಿಯಾಗಿ ಪೂರಿ ಹೊಡ್ಕೊಂಡು ತಿಂದಾಗಂತೂ ಒಂಥರ ಎಕ್ಸ್ಪ್ಲೋಷನ್ ಅಂತೂ ಗ್ಯಾರಂಟಿ. ಸಿಂಪಲ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಫಾರ್ ಅಫೋರ್ಡಬಲ್ ಪ್ರೈಸ್ ಗೈಸ್, ಅದಕ್ಕೆ ಸಿಕ್ಕಾಪಟ್ಟೆ ಪಾಪ್ಯುಲರು. ಸೂಪರಾಗಿ ಕೊಟ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಆಲೂಗಡ್ಡೆ ಪಲ್ಯ, ಆಲೂಗಡ್ಡೆ ಪಲ್ಯ ಸಟಲ್ ಆಗಿದೆ, ಬಟ್ ಒಂದು ಫ್ಲೇವರ್ ಇದೆ ಗೈಸ್, ಅದ್ರದ್ದು ಒಂದು ಟೇಸ್ಟ್ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ,
ಆಡಿ ಒಂದು ಫುಲ್ ಅಂಡ್ ಫುಲ್ ಸ್ಮ್ಯಾಶ್ ಆಗಿರಲ್ಲ, ಹಾಗೆ ಗಡ್ಗಡ್ಡೆ ಆಗಿರುತ್ತೆ, ಅದೊಂಥರ ಕಚ್ಚಬೇಕಾದ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳ್ತೀನಿ ಗೈಸ್. ಬೆಸ್ಟ್ ಕಾಂಬಿನೇಷನು ಚಟ್ನಿ ಒಟ್ಟಿಗೆ ಆಲ್ರೆಡಿ ಪಲ್ಯ. ಎಸ್, ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್ ರೈಸ್ ಬಾತ್ ಗೈಸ್. ಆಫ್ ತೊಗೊಂಡಿದ್ದೀನಿ, ಕಾಸ್ಟ್ 20 rupees ವಿತ್ ದ ಸೇಮ್ ಚಟ್ನಿ. ಆಹಾ, ಬಿಸಿ ಬಿಸಿ ಬಿಸಿಯಾಗಿ ಕೊಟ್ಟಿರುವಂಥ ಒಂದು ಪಲವು ಗೈಸ್, ಪಲವು ಥರನೇ ಇದೆ. ಪಲವು ಓಕೆ ಓಕೆ ಗೈಸ್, ಸಾಲ್ಟ್ ಫುಲ್ ಅಂಡ್ ಫುಲ್ಲು ಕಮ್ಮಿ ಅಂತ ಒಂದು ಫೀಲ್ ನನಗೆ. ಚಟ್ನಿ ಮಿಕ್ಸ್ ಮಾಡಿಕೊಂಡು ಚಟ್ನಿನ ಸ್ವಲ್ಪ ಕಲಿಸ್ಕೊತೀನಿ, ಯಾವಾಗ ಕರೆಕ್ಟ್ ಆಗಿರುತ್ತೆ. ಬರೀ ಬಾತ್ ಮಾತ್ರ ತಿಂದರೆ ಸಾಲ್ಟ್ ಕಮ್ಮಿ ಅಂತ ನನಗೆ ಫೀಲು. ಇವತ್ತು ಆ ಥರ ಆಗಿರ್ಬೋದೇನೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಗೈಸ್, ಸಿಂಪಲಾಗಿ ಸೂಪರ್ ಆಗಿದೆ ವಿತ್ ಚಟ್ನಿ. ಆಹಾ, ಬಟಾಣಿ ಬೀನ್ಸ್ ಎಲ್ಲ ಹಾಕಿ ಮಾಡಿರುವಂಥದ್ದು, ಹಾಗೆ ಕ್ಲೀನ್ ಬೈಟಿಗೆ ಸೂಪರ್ ಆಗಿ ಸಿಗುತ್ತೆ ಗೈಸ. ಲೋಕಲಿ ಪಾಪ್ಯುಲರ್ ಆಗಿರುವಂಥ ಒಂದು ಜಾಗ ಗೈಸ್, ಚಿಬುಲು ಇಡ್ಲಿ. ಇಲ್ಲಿ ಯಾರೂ ಈ ಲೈನಲ್ಲಿ ಯಾರೂ ಇಲ್ಲ ಅನಿಸುತ್ತೆ, ಇವರೇ ಮಾಡ್ತಾ ಇರೋದು. ಹೆವಿ ಕ್ರೌಡ್ ಬರ್ತಾ ಇದ್ದಾರೆ ಇಲ್ಲೊಂದು, ವೆಯ್ಟ್ ಮಾಡಿ ತಿನ್ಕೊಂಡು ಹೋಗ್ತಾ ಇದ್ದಾರೆ ಆ ಇಡ್ಲಿಗೋಸ್ಕರ, ಅಷ್ಟು ಪಾಪ್ಯುಲರು. ಈ ಜಾಗದ ಅಡ್ರೆಸ್ಸು, ಪ್ರೈಸಿಗೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಜಸ್ಟ್ ಗೋ ಒನ್ ಚೆಕ್ ಇಟ್ ಔಟ್. ಹೋಟೆಲ್ ವಿಕಾಸ್ ಕೇಳಿದ್ರೆ ಅಥವಾ ಟೇಸ್ಟ್ ಮಾಡಿದ್ರೆ ಜಸ್ಟ್ ಡ್ಯೂ ಕಡಿಮೆ, ಇಲ್ಲ ಮೈಸೂರು ಕಡೆ ಇದ್ದರೆ ಸಿಂಪಲಾಗಿ ಅಫೋರ್ಡಬಲ್ ಪ್ರೈಸ್ಗೆ ತಿನ್ಬೇಕಂದ್ರೆ ಈ ಜಾಗ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬಂದು ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡಿ. ಓಕೆ, ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾನ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗ್ರೂ.